ವೀಕ್ಷಕರೇ, ಶ್ರೀಕೃಷ್ಣ ಚರಿತ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ದೈಜಿವರ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ನಾಡಿನಾದ್ಯಂತ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಸಂಭ್ರಮ ಸಡಗರ. ಭಾರತದಾದ್ಯಂತ ಈ ಹಬ್ಬವನ್ನು ಅತ್ಯಂತ ಸಡಗರದಿಂದ ಆಚರಿಸುತ್ತಾರೆ. ಅದರಲ್ಲೂ ಮುಖ್ಯವಾಗಿ ಉಡುಪಿಯಲ್ಲಿ ಈ ಹಬ್ಬವನ್ನು ತುಂಬಾನೇ ವಿಶೇಷವಾಗಿ ಆಚರಿಸುತ್ತಾರೆ. ಇನ್ನು ಈ ಹಬ್ಬದ ಶುಭ ದಿನದಂದು ಶ್ರೀಕೃಷ್ಣನ ಭಕ್ತರು ಉಪವಾಸವನ್ನು ಕೈಗೊಳ್ಳುತ್ತಾರೆ. ಶ್ರೀಕೃಷ್ಣನ ದೇವಸ್ಥಾನಕ್ಕೆ ಭೇಟಿ ನೀಡಿ ಶ್ರೀಕೃಷ್ಣನ ದರ್ಶನವನ್ನು ಪಡೆಯುತ್ತಾರೆ. ಇನ್ನು ಮನೆ ಮನೆಗಳಲ್ಲಿ ಈ ಹಬ್ಬವನ್ನು ಅತ್ಯಂತ ಸಡಗರದಿಂದ ಆಚರಿಸುತ್ತಾರೆ. ಸಿಹಿ ತಿಂಡಿಗಳನ್ನು ತಯಾರಿಸುತ್ತಾರೆ, ಭಜನೆಗಳನ್ನು ಕೂಡ ಮಾಡುತ್ತಾರೆ. ಈ ಶುಭ ದಿನದಂದು ದೈಜಿವರ್ಡ್ ವಾಹಿನಿ ಉಡುಪಿ ಸ್ಟುಡಿಯೋದಿಂದ ಒಂದು ವಿಶೇಷ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಹರಿಕತೆ, ಹರಿಕತೆಯನ್ನು ಎಲ್ಲರೂ ಕೂಡ ಕೇಳಿರ್ತೀರಿ, ನೋಡಿರ್ತೀರಿ. ಹರಿಕತೆ ತನ್ನದೇ ಆದಂತಹ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನಿಮಗೋಸ್ಕರ ಹರಿಕತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತೆ ಹರಿಕತೆ ವಿದುಷಿ ಶ್ರೀಮತಿ ರುಕ್ಮಿಣಿ ಹಂದೆ ಮತ್ತು ತಂಡದವರಿಂದ ಶ್ರೀ ಕೃಷ್ಣಾವತಾರ ಕಥಾಭಾಗದ ಹರಿಕತೆಯನ್ನು ನೋಡೋಣ, ಬನ್ನಿ. शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಹದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖವಿನುತ ನೀರಜ ಭವಾನ್ ದೋದಯ ಸ್ಥಿತಿ ಕಾರಣನೇ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುರಮಿಗೆ ಮಂಗಳವ ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮ ವೇದಾಂತ ವೇದಿನೇ ಆದಿಯಲ್ಲಿ ಮೋದ ತೀರ್ಥರ ಆನಂದ ತೀರ್ಥರ ಶ್ರೀವಾದಿರಾಜರ ನೆನೆದು ಶ್ರೀಪಾದರಾಜಾರ್ಯ ಗುರುವ್ಯಾಸರಾಜರ ದಿವ್ಯ ಪಾದ ಪದ್ಮಗಳಿಗೆರಗಿ ಮೋದದಲ್ಲಿ ಶ್ರೀ ರಾಘವೇಂದ್ರ ರಾಯರ ಶ್ರೀ ಜಗನ್ನಾಥದಾಸಾರ್ಯರ ಶ್ರೀ ಪುರಂದರದಾಸಾರ್ಯ ವಿಜಯತೆ ನಮೋ ನಮಃ. ದೇವತೆಗಳಿಗೆ ಹಿರಿಯರಾದ ತಾಯಿ ತಂದೆಗಳಿಗಾದರದಿ ಮನದಲ್ಲಿ ನಮಿಸುವೆ ಶ್ರೀರಾಮದೂತಂ ಶಿರಸಾ ನಮಾಮಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ದಾಸಶ್ರೇಷ್ಠಂ ದಯಾನಿಧಿಂ ದಾಸಶ್ರೇಷ್ಠಂ ದಯಾನಿಧಿಂ. ಉಡುಪಿ ಕೃಷ್ಣ ಪೊಡವಿ ಗೊಡೆಯ ಬಿಡದೆ ನಿನ್ನ ಅಡಿಗೆ ರಘುವೆ. ಉಡುಪಿ ಕೃಷ್ಣ ಪೊಡವಿ ಗೊಡೆಯ ಬಿಡದೆ ನಿನ್ನ ಅಡಿಗೆ ರಘುವೆ. ಕಡಲ ಶಯನ ಬಡವರನ್ನ ಬಿಡದೆ ಪೊರೆವ ಉಡುಪಿ ಕೃಷ್ಣ ಪೊಡವಿ ಗೊಡೆಯ ಬಿಡದೆ ನಿನ್ನ ಅಡಿಗೆ ರಘುವೆ. ನಾರಿ ಜನರ ಸೀರೆ ಸೆಳೆದು ಏರಿ ಮರವ ಚೋರತನದಿ ಜನಕಾರಿ ಜಕ್ಷ. ಉಡುಪಿ ಕೃಷ್ಣ ಪೊಡವಿ ಗೊಡೆಯ ಬಿಡದೆ ನಿನ್ನ ಅಡಿಗೆ ರಘುವೆ. ಅಷ್ಟಮಠದ ಯತಿಗಳಿಂದ ಇಷ್ಟ ಪೂಜೆ ಕೃಷ್ಣರಾಯ ನಿನ್ನ ಮಹಿಮೆ ಎಷ್ಟು ಪೊಗಳ ನಿನ್ನು ನಾನು. ಉಡುಪಿ ಕೃಷ್ಣ
ಪೊಡವಿ ಗೊಡೆಯ ಬಿಡದೆ ನಿನ್ನ ಅಡಿಗೆರಗುವೆ. ಕನಸು ಮನಸಿ ನಲ್ಲಿ ನಿನ್ನ ನೆನೆವ ಜನರ ಕಷ್ಟ ಕಳೆವೆ. ಹನುಮನಯ್ಯ ನಿನ್ನ ಮಹಿಮೆ ಘನತರವೋ ಶ್ರೀನಿವಾಸ. ಉಡುಪಿ ಕೃಷ್ಣ ಪೊಡವಿ ಗೊಡೆಯ ಬಿಡದೆ ನಿನ್ನ ಅಡಿಗೆ ರಘುವೆ. ಉಡುಪಿ ಕೃಷ್ಣ ಉಡುಪಿ ಕೃಷ್ಣ ಮೂರುತಿ ಗುರು ರಂಗ ವಿಠಲನ ಪದ. ಮಂಗಳ ಮೂರುತಿ ಗುರು ರಂಗ ವಿಠಲನ ಪದ. ಗಂಗನೆ ಪಾಲಿ ಗುಗನನ ಗಂಗನೆ ಪಾಲಿ ಗುಗನನ ಮೋದಿಟೆ ನಿನಗೆ ಒಲಿದ ಉಡುಪಿಯ ಕೃಷ್ಣ ಶ್ರೀ ಮನೋಹರ ನಮ್ಮ ವಿಜಯ ವಿಠಲ ಕೃಷ್ಣ. ಮಧ್ಯ ಸರೋವರ ಸ್ನಾನ ಮುದ್ದು ಕೃಷ್ಣನ ಧ್ಯಾನ ಶುದ್ಧ ಭಕುತಿಯೊಳು ಮಾಡನ್ ವಿಜಯ ವಿಠಲ ಒಲಿವ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾರತಿಂ ಋತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿ ನೋ ಚಕ್ರವರ್ತಿ ಶ್ರೀಮದ್ರಮಾರಮಣ ಗೋವಿಂದ ಗೋವಿಂದ ಇಂದಿರಾರಮಣ ಗೋವಿಂದ ಗೋವಿಂದ ಆಂಜನೇಯವರದ ಗೋವಿಂದ ಗೋವಿಂದ. ಪ್ರಥಮವಾಗಿ ಉಡುಪಿಯ ಶ್ರೀಕೃಷ್ಣ ಮುಖ್ಯ ಪ್ರಾಣ ದೇವರ ಚರಣಕಮಲಗಳನ್ನು ಸುತ್ತ ಪೂಜ್ಯ ಗುರುಗಳಾಗಿದ್ದ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಗಳನ್ನು ಶ್ರೀಪಾದಂಗಳವರನ್ನು ಸ್ಮರಿಸುತ್ತಾ ತಂದೆ ತಾಯಿಗಳಿಗೆ ಸ್ಮರಿಸುತ್ತಾ ಮತ್ತು ಜಗನ್ನಾಥದಾಸರ ಶಿಷ್ಯ ಪರಂಪರೆಯಲ್ಲಿ ಬಂದಿರತಕ್ಕ ದಾಸು ಪರಂಪರೆಯಲ್ಲಿ ಬಂದಿರತಕ್ಕಂತಹ ಏಳನೆಯ ತಲೆಮಾರು ದಾಸೋರಿಯರನ್ನೆಲ್ಲ ಸ್ಮರಿಸುತ್ತಾ ಇಂದು ಪರಮ ಪವಿತ್ರ ದಿನ. ಆಹಾ, ಹಬ್ಬ ಎಂದರೆ ಹಬ್ಬ ಅಲ್ಲವೇ. ಕೃಷ್ಣಾವತಾರದ ಕಥೆಯನ್ನು ಕೇಳೋಣ ನಾವೆಲ್ಲರೂ. ಸುಜ್ಞಾನಿಗಳು ಅಧಿಕಾರಿ ವರ್ಗವನ್ನು ಕುರಿತು ಈ ರೀತಿ ಉಪದೇಶ ಮಾಡ್ತಾ ಇದ್ದಾರೆ. ಹೇಗೆ ಎಷ್ಟು ಚಂದದಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ, ಮಾಯೆಯೋ ಸ್ವಾಮಿ, ಏನೋ ಇದು ನಿನ್ನ ಮಾಯೆ. ಜಗದಂತರ್ಯಾಮಿ, ಏನೋ ನಿನ್ನ ಮಾಯೆ ಇದು. ತೋರಿಸೋ ನಿನ್ನ ಮಾಯೆಯನ್ನ, ಲೀಲೆಯನ್ನ. ನೀ ಮಾಯೆಯೊಳಗೋ ನಿನ್ನಳು ಮಾಯೆಯ ಮಾಯೆಯೊಳಗೋ ನಿನ್ನೊಳು ಮಾಯೆ.
ಸ್ವಾಮಿ, ಏನಿದು ನಿನ್ನ ಮಾಯೆ? ಯಾವ ರೀತಿ ನೀನು ಮಾಯಾರೂಪಿಯಾಗಿ ಇದ್ದುಕೊಂಡು ಏನೆಲ್ಲ ಮಾಡ್ತೀಯ ದೇವರಿಗೆ ನಿನಗೆ ಗೊತ್ತು, ನಮ್ಗೇನು ಗೊತ್ತು? ನಾವು ಏನನ್ನು ಅರಿಯೋದು? ನಿನ್ನ ಭಕ್ತರು ನಾವು. ನೀನು ಹಾಕಿಕೊಟ್ಟ ಮಾರ್ಗವನ್ನು ನಾವು ಹೋಗ್ತಾ ಇದ್ದೀವಿ. ಯಾಕೆಂದರೆ ಆಶ್ಚರ್ಯವತ್ ಕಶ್ಚಿತಿ ಕಚ್ಚಿದೆ ನಮ್ಮ ಪಶ್ಚಿತಿ ಕಚ್ಚಿದೆ ನಮ್ಮ ಆಶ್ಚರ್ಯವತ್ ವದತಿ ತದೈವ ಚಾನ್ಯ ಆಶ್ಚರ್ಯವತ್ ಜೈವ ಮನ್ಯ ಶೃಣೇತಿ ಶ್ರುತ್ವ ವೇನ್ಯಂ ವೇದ ನಚೈವ ಕಶ್ಚಿತ್. ಉಪನಿಷತ್ ಮತ್ತು ಗೀತಾ ಉಪನಿಷತ್ತಲ್ಲಿ ಎಲ್ಲ ಹೀಗೆ ಹೇಳ್ತಾ ಇದ್ದಾರೆ, ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಜಗತ್ತಿನಲ್ಲಿ ಎಲ್ಲ ಆಶ್ಚರ್ಯಗಳಿಗೂ ಒಂದು ಆಯುಷ್ಯ ಅಂತಿದೆ. ಆದರೆ ಪರಮ ಮಂಗಳಮೂರ್ತಿಯಾಗಿರ್ತಕ್ಕಂತಹ ಈ ಪರಮಾತ್ಮನ, ಈ ಭಗವಂತನ ನಿಶ್ಚಾಂತ್ಯಾಶ್ಚರ್ಯಗಳಾದ ಇದಕ್ಕೆ ಕೊನೆ ಅಪ್ರಮೇಯನು ಅಚಿತ್ಯಾದ್ಯುತ್ವ ಮಹಿಮನು ಪರಮ ಮಂಗಳಮೂರ್ತಿಯು ಪರಬ್ರಹ್ಮಾಂಡ ನಾಯಕನು ಜಗನ್ಯಾಪಕನು ಜಗದಂತರ್ಯಾಮಿ ಆಗಿರ್ತಕ್ಕಂತಹ ಪರಮಾತ್ಮ ನೀನು. ನಿನ್ನ ಆಶ್ಚರ್ಯಗಳು ಎಷ್ಟೋ ಹೇಳಲು ಸಾಧ್ಯವೇ, ನೋಡಲು ಸಾಧ್ಯವೇ, ಅರಿಯಲು ಸಾಧ್ಯವೇ? ಅಂತಹ ನೀನು ದಶಾವತಾರಗಳನ್ನು ಮಾಡಿದ್ಯಾ, ಅನಂತಾನಂತ ನಾಮಗಳನ್ನು ಹೊಂದಿದ್ಯಾ, ಅನಂತಾನಂತ ಅವತಾರಗಳನ್ನು ಮಾಡಿ ಭಗವತ್ ಭಕ್ತರನ್ನ ಆನಂದ ಪಡ್ತಾ ಇದೆಯಲ್ಲ ಸ್ವಾಮಿ, ನಿನ್ನ ಮಹಿಮೆಗೆ ಎಳೆಯುವಂತೆ ಆ ದಶಾವತಾರಗಳಲ್ಲಿ ಒಂದಾದ ಶ್ರೀಕೃಷ್ಣನ ಅವತಾರ. ಶ್ರೀಕೃಷ್ಣನ ಅವತಾರ ಅಂತ ಕೇಳುವಾಗ ಎಲ್ಲರಿಗೂ ಒಂದು ಹಬ್ಬವೇ, ಆ ಹೆಸರನ್ನು ಕೇಳುವಾಗಲೇ ಹಬ್ಬ. ಇನ್ನೇನು ಹತ್ರ ಬಂತಲ್ಲ, ಬಂದೇ ಬರುತ್ತಲ್ಲ ಕೃಷ್ಣ ಅವತಾರದ ದಿನ. ಇನ್ನೇನೇನು ಸ್ವಲ್ಪ ಹೊತ್ತಿಗೆ ಅವತಾರ, ಪರಮಾತ್ಮನ ಅವತಾರ. ಹೀಗಿರುವಾಗ ಅವತಾರ ಮಹಿಮನಾಗಿರತಕ್ಕಂತಹ ಪರಮಾತ್ಮನ ಲೀಲೆಯನ್ನು ಕೇಳಬೇಕು, ಅವನ ಅವತಾರದ ಮಹಿಮೆಯನ್ನು ಕೇಳಬೇಕು ಅಂತ ಜ್ಞಾನಿಗಳೆಲ್ಲ ಕಾಯ್ತಾ ಇದ್ದಾರೆ. ಈ ಕಥಾಭಾಗವನ್ನು ಯಾರಿಗೆ ಯಾರು ಹೇಳ್ತಾ ಇದ್ದಾರೆ? ಶ್ರೀಕೃಷ್ಣ ಜಯ ಕೃಷ್ಣ ಎಂಬುದಾಗಿ ಕೊಂಡಾಡ್ತಾ ಇದ್ದಾರಲ್ಲ, ಒಂದು ಬಾರಿ ಕೃಷ್ಣ ಎಂಬುದಾಗಿ ಹೇಳಿದ ಮಾತ್ರಕ್ಕೆ ಮಾಡಿದ ಪಾಪದ ರಾಶಿಗಳೆಲ್ಲ ಸುಟ್ಟು ಹೋಗುವುದರಲ್ಲಿ ಅನುಮಾನವೇ ಇಲ್ಲ ಅಂತ ಹೇಳಿ ಮಾಡಿದ, ಮಾಡುತ್ತಲಿರುವ, ಮಾಡಲಿರುವ, ಅರಿಯದೆ ಮಾಡಿದ ಪಾಪಗಳನ್ನೆಲ್ಲ ಒಂದು ಬಾರಿ ನಾಮಸ್ಮರಣೆಯಿಂದ ಎಲ್ಲ ಸುಟ್ಟು ಬೂದಿಯಾಗುತ್ತೆ ಎನ್ನುವಾಗ, ಇನ್ನು ಹಲವು ಬಾರಿಗಳು ಮಾಡಿದಾಗ ಇನ್ನೆಷ್ಟಿರಬಹುದು? ಒಂದು ಬಾರಿ ನಾಮಸ್ಮರಣೆಯಿಂದ ಪಾಪದ ರಾಶಿಗಳೇ ಸುಟ್ಟು ಹೋಗುತ್ತೆ ಅಂತ ಮಹಾಮಹಿಮನೇನು. ಅಂತದ ಪಾಪದ ರಾಶಿಗಳನ್ನು ಸುಟ್ಟು ಹಾಕುವವನು ಇನ್ನು ಕೃಷ್ಣಾವತಾರ ಮಾಡಿದಾಗ ಎಂಥವರನ್ನೆಲ್ಲ, ಅದುಷ್ಟರನ್ನೆಲ್ಲ ಸಂಹಾರ ಮಾಡಿಬಿಟ್ಟಿಯಲ್ಲ, ಶಿಷ್ಟರ ರಕ್ಷಣೆಯನ್ನು ಮಾಡಿದ್ಯಲ್ಲ ಸ್ವಾಮಿ. ಅದನ್ನೇ ಪಾರ್ವತೀ ದೇವರು ಪರಮಾತ್ಮನಲ್ಲಿ ಕೇಳ್ತಾ ಇದ್ದಾರೆ, ಪರಮೇಶ್ವರನಲ್ಲಿ ಕೇಳ್ತಾ ಇದ್ದಾರೆ. ಸ್ವಾಮಿ, ಶ್ರೀಕೃಷ್ಣನ ಮಹಿಮೆಯನ್ನು ಹೇಳುವವರಾಗಿ, ಅವನ ಮಹಿಮೆಯನ್ನು ಕೇಳಲು ಕಾತುರಳಾಗಿದ್ದೇನೆ. ಎಷ್ಟು ಬಾರಿ ಕೇಳಿದರು, ಮತ್ತೊಮ್ಮೆ ಕೇಳುವ, ಮಗದೊಮ್ಮೆ ಕೇಳುವ, ಇನ್ನೊಮ್ಮೆ ಕೇಳುವ ಎಂಬ ಕಾತುರಳಾಗಿದ್ದೇನೆ, ಹೇಳಿ ಸ್ವಾಮಿ ಎಂಬುದಾಗಿ ಕೇಳಿದಾಗ ಹೇಳ್ತಾ ಇದ್ದಾರೆ, ಕೃಷ್ಣನ ನೆನೆದಾರೆ, ಕೃಷ್ಣನ ನೆನೆದಾರೆ. ಯಾರನ್ನ? ಕೃಷ್ಣನ ನೆನೆದಾರೆ, ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನ್ನಬಾರ. ಬಂದಾಗ ನಾಲ್ಕು
ಬಾರದೆ ಕೃಷ್ಣಾಯನ ಬಾರದೆ ಕೃಷ್ಣಾಯನ ಬಾರದೆ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಆಂಜನೇಯವರದ ಗೋವಿಂದ 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 ಅಂತ ಹೇಳುವಾಗ ಎಷ್ಟು ಸಂತೋಷ ಆಗುತ್ತೆ ಅಲ್ವೇ ನಮಗೆಲ್ಲ ಯಾಕೆ ಅಂದ್ರೆ ನಾವು ಎಷ್ಟೋ ಚಿಂತೆಗಳಲ್ಲಿ ಒಳಗಾಗಿರ್ತೇವೆ ನಾವು ಕ್ಷಣ ಕ್ಷಣದಲ್ಲಿಯೂ ಚಿಂತೆಯ ಗೂಡಿನಲ್ಲಿಯೇ ಸೇರುತ್ತೆ ಚಿಂತೆಯ ಸಂತೆಯೊಳಗೆ ಕಾಂತೆಯೊಳಗೆ ತುಂಬಿರ್ತೇವೆ ನಾವು ಒಂದು ಬಾರಿ ನಾಮಸ್ಮರಣೆ ಮಾಡಿದ ತಕ್ಷಣ ಆಗುವ ಆನಂದವೇ ಬೇರೆ ಅಂತಹ ಪರಮಾತ್ಮನ ನಾಮಸ್ಮರಣೆಯಿಂದಲೇ ನಮ್ಗೆ ಇಷ್ಟೊಂದು ಆನಂದ ಆಗುತ್ತೆ ಅಂತ ಹೇಳುವಾಗ ಇನ್ನು ಅವನ ಅವತಾರದ ಮಹಿಮೆಯನ್ನು ಕೇಳುವಾಗ ಇನ್ನೆಷ್ಟು ಆನಂದವಾಗದೆ ಇರೋದು ಅವನು ಯಾಕೆ ಅವತಾರ ಮಾಡ್ದ ಸುಮ್ಮನೆ ಅಲ್ಲ ಅವನ ಅವತಾರ ಮಾಡಿದ್ದು ಒಂದೊಂದು ಅವತಾರದಲ್ಲಿ ಒಬ್ಬೊಬ್ಬ ದುಷ್ಟನ ಸಂಹಾರ ಮಾಡಿದ್ದಾನೆ ಶಿಷ್ಟರಿಗೆ ರಕ್ಷಣೆ ಮಾಡಿದ್ದಾನೆ ಆದ್ರೆ ಕೃಷ್ಣ ಅವತಾರದಲ್ಲಿ ಲೀಲೆಗಳನ್ನು ತೋರಿಸ್ಬಿಟ್ಟ ಅನೇಕ ರೀತಿಯ ಲೀಲೆಗಳನ್ನು ತೋರಿಸ್ಕೊಟ್ಟ ಅವತಾರ ಮಾಡಿದ್ ಮಾತ್ರವಲ್ಲ ಯಾಕೆ ಅವತಾರ ಮಾಡ್ದ ಅವನು ದುಷ್ಟ ಸಂಹಾರಕ್ಕೆ ಮಾತ್ರವಲ್ಲ ಅಲ್ಲಿ ಕೃಷ್ಣಾವತಾರ ಮಾಡಿದಾಗ ಅಲ್ಲಿ ಅವನ ಭಕ್ತರಿದ್ರು ಯಾರು ದ್ವಾರಪಾಲಕರಿದ್ರು ಅಲ್ಲಿ ದ್ವಾರಪಾಲಕರು ಶಾಪದಿಂದ ಅಲ್ಲಿದ್ರು ಶಿಶುಪಾಲ ದಂತಭಕ್ತರರು ಆ ಭಕ್ತರು ತನ್ನ ಭಕ್ತರು ದ್ವಾರಪಾಲಕರನ್ನು ಕರೆತರಬೇಕಾಗಿದೆ ಅವ್ರಿಗೆ ಮಾತು ಕೊಟ್ಟಿದ್ದ ಸ್ವಾಮಿ ಮೂರು ಅವತಾರಗಳಲ್ಲಿ ಹೋಗಿ ನೀವು ದುಷ್ಟರಾಗಿ ಜನಿಸಿ ಎಂಬುದಾಗಿ ಶಾಪವನ್ನು ಕೊಟ್ಟಾಗ ಸನಕಾದಿಗಳು ಶಾಪವನ್ನು ಕೊಟ್ಟಾಗ ಮೊದಲನೇ ಅವತಾರ ಜನ್ಮ ಎತ್ತಿದ್ದಾರೆ ಹಿರಣ್ಯಾಕ್ಷ ಹಿರಣ್ಯಕಶಿಪು ಎರಡನೇ ಜನ್ಮ ರಾವಣ ಕುಂಭಕರ್ಣ ಇನ್ನು ಮೂರನೇ ಜನ್ಮ ಇಲ್ಲಿ ಶಿಶುಪಾಲ ದಂತೋಕ್ತರ ಅವರಿಗೆ ಮಾತನ್ನು ನೀವು ಮಾತನ್ನು ಕೊಟ್ಟ ಹಾಗೆ ಅವ್ರನ್ನ ಕರ್ಕೊಂಡು ಬರ್ಬೇಕಲ್ಲ ವೈಕುಂಠಕ್ಕೆ ತನ್ನ ಭಕ್ತರನ್ನು ಬಿಡಬಾರ್ದಲ್ಲ ಕೈ ಬಿಡಬಾರ್ದಲ್ಲ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕಲ್ಲ ಆ ಭಕ್ತರನ್ನು ಕರೆತರಲೋಸ್ಕ ದ್ವಾರಪಾಲಕರನ್ನು ಕರೆತರಲೋಸ್ಕ ಅವರೊಳಗೆ ಅಡಗಿದ್ದ ಶಿಶುಪಾಲ ದಂತವಕ್ತರಲ್ಲಿ ಅಡಗಿದ್ದ ಆ ರಕ್ಕಸರನ್ನು ಸಂಹಾರ ಮಾಡಿ ತನ್ನ ಭಕ್ತರನ್ನು ಕರ್ಕೊಂಡು ಬರ್ತಾ ಇದ್ದಾನೆ ಅದಕ್ಕಾಗಿ ಅವತಾರ ಮಾಡ್ಕೊಂಡು ಬಂದಿದ್ದಾನೆ ಇವರಿಬ್ಬರು ಮಾತ್ರವಲ್ಲ ಅನೇಕ ಭಕ್ತರನ್ನು ಉದ್ಧಾರ ಮಾಡ್ಲಿಕ್ಕಾಗಿ ಅವತಾರ ಮಾಡಿದ್ದಾನೆ ಈ ಸ್ವಾಮಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ಯ ತದಾತ್ಮನ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಧರ್ಮದ ಇಳಿವಿಕೆಯು ಅಧರ್ಮದ ಏರುವಿಕೆಯು ಉಂಟಾದಾಗಲೆಲ್ಲ ತಾನು ಅವತಾರ ಮಾಡ್ತೇನೆ ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ರಕ್ಷಣೆ ಮಾಡುತ್ತೇನೆ ಎಂಬುದಾಗಿ ಹೇಳ್ತಾ ಬಂದಿದ್ದಾನೆ ಸ್ವಾಮಿ ಅಂತೆಯೇ ಈಗ ಇಲ್ಲಿ ಹೇಳ್ತಾ ಇದ್ದಾರೆ ಯಾರು ಚರಿತಂ ವಾಸುದೇವಸ್ಯ ಕೃಷ್ಣಸ್ಯ ಚರಿತಂ ಮಹತ್ ಶ್ರೋತುಮಿಚ್ಛಾಮಿ ದೇವಸ್ಯ ಚರಿತಂ ಕಲ್ಮಶಾಪಹಂ ಅಂತಹ ಪರಮಾತ್ಮನೇ ಚರಿತೆ ಇದು ಶ್ರೀಕೃಷ್ಣನ ಮಹಿಮೆ ಶ್ರೀಕೃಷ್ಣಾವತಾರದ ಹೇಗೆ ಮಾಡ್ದ ಕೃಷ್ಣಾವತಾರ ಎಂಬುವ ಆ ಕಥಾಭಾಗವನ್ನು ನಾವೆಲ್ಲ ಕೇಳೋಣ ಈ ಕಥಾಭಾಗವನ್ನ ಶುಕರು ಪರೀಕ್ಷಿತ ಮಹಾರಾಜನಿಗೆ ಸೂತರು ಶೌನಕಾದಿಗಳಿಗೆ ಎಲ್ಲ ಹೇಳ್ತಾ ಇದ್ದಾರೆ ಜ್ಞಾನಿಗಳೆಲ್ಲ ಸೇರಿಕೊಂಡು ಅಧಿಕಾರಿ ವರ್ಗವನ್ನು ಕುರಿತು ಹೇಳ್ತಾ ಇದ್ದಾರೆ ಕೇಳಿ ಮದಾನಂದವನ್ನು ನೀಡುವಂತಹ ಕಥಾಭಾಗವನ್ನ ಎಷ್ಟು ಸಾರಿ ಕೇಳಿದಾನೆ ಆ ಪರೀಕ್ಷಿತ ಮಹಾರಾಜ ಒಂದೆರಡು ಬಾರಿಯೇ ಅವನು ಎಷ್ಟು ಬಾರಿ ಕೇಳಿದ್ದಾನೆ ಎಂಬುದಕ್ಕೆ ಲೆಕ್ಕವೇ ಇಲ್ಲ ಇಂತಹ ಭಗವಂತನ ಚರಿತ್ರೆಯನ್ನು ಕೇಳುತ್ತಾ ಕೇಳುತ್ತಾ ತನ್ನಲ್ಲಿ ಉಂಟಾದ ಮನಃಕ್ಲೇಶವನ್ನೆಲ್ಲ ಹೋಗಲಾಡಿಸ್ಕೊಂಡು ತಾನು ಉದ್ಧಾರ ಆಗ್ಲಿ ಕೇಳ್ತಾ ಇದ್ದಾನೆ ಭಕ್ತರ ಕ್ರಮವೇ ಹಾಗೆ ಈಗ ಹೇಳಿದ್ದನ್ನ ಪರಮಾತ್ಮನ ಚರಿತ್ರೆ ಮತ್ತೊಮ್ಮೆ ಹೇಳಬೇಡಿ ಎಂಬುದಾಗಿ ಯಾರು ಹೇಳೋದಿಲ್ಲ ಮತ್ತೊಮ್ಮೆ ಹೇಳಿ ಕೇಳ್ತೇವೆ ಮತ್ತೊಮ್ಮೆ ಆನಂದ ಪಡ್ತೇವೆ ಎಂಬುವಂತ ಭಕ್ತರೇ ಇರುವಾಗ ಇನ್ನು ಈ ಪರಮಾತ್ಮನ ಅವತಾರದ ಕಥೆಯನ್ನು ಹೇಳುವಾಗ ನಮಗೂ ಆನಂದವಿದೆ ಕೇಳುವವರಿಗೂ ಆನಂದ ಶ್ರವಣವನ್ನು ಮಾಡಬೇಕು ಹೇಳಬೇಕು ಕೇಳಿ ಹೇಳಿದಾಗ ಇನ್ನು ಆನಂದ ಪಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಹ ಚರಿತ್ರೆ ಇದು ಕೃಷ್ಣಾವತಾರದ ಕಥಾಭಾಗ ಇಲ್ಲಿ ಏನಾಗಿದೆ ದುಷ್ಟ ದೈತ್ಯರೆಲ್ಲ ರಾಜ್ಯಭಾರ ಮಾಡ್ತಾ ಇದ್ದಾರೆ ಈ ಭಾರತ ಭೂಮಿಯಲ್ಲಿ ಜರಾಸಂಧ ದಂತವಕ್ರ ಶಿಶುಪಾಲ ಅನೇಕರು ಇದ್ದಾರೆ ಇವರೆಲ್ಲ ಅನೇಕ ಪಾಪದ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಪಾಪದ ರಾಶಿಗಳನ್ನು ತುಂಬಿಕೊಂಡು ಈ ಭಾರತ ಭೂಮಿಯಲ್ಲಿ ಇದ್ದಾರೆ ಅವರೆಲ್ಲ ಈ ಭೂತಾಯಿ ಆದ್ರೆ ಎಷ್ಟು ಎತ್ಕೊಳ್ತಾಳೆ ಹೊರತಾಳೆ
ಮೇಲೆ ಈ ಪಾಪದ ರಾಶಿಗಳನ್ನು ಇಟ್ಟುಕೊಂಡು ತುಂಬಿಕೊಂಡು ಇರುವಂತಹ ಈ ದುಷ್ಟರ ದೈತ್ಯರನ್ನೆಲ್ಲ ಇಟ್ಟುಕೊಂಡು ಎಷ್ಟುಂತ ಅಂತ ಆಡ್ಕೊಳ್ತಾಳೆ. ಅವರಾದ್ರೂ ಹರಿಯ ದ್ವೇಷಿಗಳು, ಪರಮ ದ್ವೇಷಿಗಳು, ಹರಿಯ ದ್ವೇಷಿಗಳು ಅಂತವ್ರು ಇರುವಾಗ ಅವಳಾದ್ರೂ ಎಷ್ಟು ಮಾತ್ರಕ್ಕೆ ಸಹಿಸಿಕೊಂಡಾಳು. ಆ ಭೂದೇವಿ ಏನು ಮಾಡಬೇಕು ಇನ್ನು? ಈ ಹೆಂಗಸರಿಗೆ ಏನು ಅಂದ್ರೆ, ತನ್ನ ಪತಿಯ ನಿಂದನೆ ಮಾಡಿದ್ರೆ, ಯಾರಾದ್ರೂ ಮಾಡಿದ್ರೆ ಸಹಿಸ್ಕೊಳ್ಳಿಕ್ಕೆ ಸಿದ್ಧರಲ್ಲ. ಈ ಭೂತಾಯಿಗೆ ತನ್ನ ಪತಿಯಾದ ಪತಿನಿಂದನೆ ಮಾಡ್ತಾ ಇದ್ದಾರಲ್ಲ ಇವರು, ಎಷ್ಟು ಅಂತ ಸಹಿಸ್ಕೊಂಡಾಳು. ಹಾಗಾಗಿ ಅವಳು ಚತುರ್ಮುಖ ಬ್ರಹ್ಮದೇವರ ಬಳಿ ಬಂದಿದ್ದಾಳೆ. ಮಾತ್ರವಲ್ಲ, ಚತುರ್ಮುಖನ ಬಳಿ ನಡೆದ ಕಥೆಯನ್ನೆಲ್ಲ ಹೇಳ್ತಾ, ನಾನು ಎಷ್ಟು ಹೇಳ್ಕೊಳ್ಳಿ ಈ ಪಾಪದ ರಾಶಿಗಳನ್ನ ಎಲ್ಲ, ಈ ಪಾಪದ ರಾಶಿಗಳೆಂಬ ಬೆಟ್ಟಗಳೇ ತುಂಬಿ, ಗುಡ್ಡ ಗಾಡುಗಳು ತುಂಬಿ, ಇದನ್ನು ಹೇಗೆ ಹೊತ್ಕೊಂಡು ನಾ ಈ ಭಾರವನ್ನು ಸಹಿಸ್ಕೊಳ್ಳಿ? ಅದು ಭಾರವಾಗಿದೆ ಅವಳಿಗೆ. ಪತಿ ನಿಂದನೆಯನ್ನು ಮಾಡದೆ ಹೋಗಿದ್ರಲ್ಲಿ ಭಾರ ಆಗ್ತಾ ಇರಲಿಲ್ಲ. ಈಗೆಲ್ಲ ನಾವು ಅಂಥವರೇ ತುಂಬಿಕೊಂಡಿದ್ದೆ ಬಿಡಿ. ಯಾಕೆ ಅಂದ್ರೆ, ನಮಗೆ ಬೇಕಾದಾಗ ಬೇಕು ದೇವರು, ಕಷ್ಟಗಳು ಒದಗಿದಾಗ ಮಾತ್ರ ನಮ್ಗೆ ದೇವರು ಬೇಕು. ಸುಖದಿಂದಲ್ಲಿ ನಾವು ಮೆರಿತಾ ಇದ್ದಾಗ ದೇವರ ನೆನಪು ನಮ್ಗೆ ಉಂಟಾಗುದಿಲ್ಲ. ಪರಮಾತ್ಮನು ಕೊಟ್ಟದ್ದನ್ನು ಪರಮಾತ್ಮನಿಗೆ ಅರ್ಪಿಸಲು ನಮ್ಗೆ ಮನ್ಸು ಬರುವುದಿಲ್ಲ. ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತೇವೆ ನಾವು, ಆ ಲಕ್ಷಾಂತರ ರೂಪಾಯಿಯಲ್ಲಿ ಸಂಪಾದನೆ ಮಾಡಿದಾಗ ಅದರಲ್ಲಿ ಒಂದು 1,000 ರೂಪಾಯಿಗಳನ್ನು ದೇವರ ಪ್ರೀತ್ಯರ್ಥ ಕೆಲಸಗಳಿಗೆ ವಿನಿಯೋಗ ಮಾಡಲಿಕ್ಕೆ ನಾವು ಹೋಗೋದಿಲ್ಲ. ಅಲ್ಲಿ ಲೆಕ್ಕಾಚಾರ ಹಾಕ್ತೇವೆ ನಾವು, ಅದರ 1,000 ರೂಪಾಯಿಗಳನ್ನು ನಮ್ಮ ಆನಂದ ಪಡಲಿಗೋಸ್ಕರ ಎಲ್ಲೆಲ್ಲ ಹೋಗ್ತೇವೆ. ಇದು ನಾವು ಮಾಡ್ತಾ ಇರುವ ಬಹಳ ದೊಡ್ಡ ತಪ್ಪು. ಅವನು ಕೊಟ್ಟದ್ದನ್ನು ಯಾವ ರೀತಿಯಿಂದ ನಾವು ಲೆಕ್ಕಾಚಾರ ಮಾಡದೆ ಅವನ ಸೇವೆಗೆ, ಅವನ ಪ್ರೀತ್ಯರ್ಥವಾದ ಕೆಲಸಗಳಿಗೆ ನಾವು ಉಪಯೋಗ ಮಾಡ್ತಾರೆ, ಪರಮಾನಂದ ಭರ್ತನಾಗ್ತಾನೆ, ಇನ್ನು ಹೆಚ್ಚು ಕೊಡ್ತಾ ಹೋಗ್ತಾನಂತೆ. ಇವನು ಒಳ್ಳೆಯ ಕೆಲಸಕ್ಕೆ ವಿನಿಯೋಗ ಮಾಡ್ತಾ ಇದ್ದಾನೆ, ಈ ನನ್ನ ಭಕ್ತ, ಇವನನ್ನು ನಾನು ಕೈ ಬಿಡಬಾರ್ದು ಎಂಬ ಉದ್ದೇಶ ಇನ್ನೂ ಹೆಚ್ಚಾಗಿ ಐಶ್ವರ್ಯ ಕೊಡ್ತಾ ಹೋಗ್ತಾನಂತೆ ಆ ಪರಮಾತ್ಮ. ಅಂಥವನಿಗೆ, ಅಂಥ ತಾಯಿಗೆ, ಭೂತಾಯಿಗೆ ಇವರನ್ನೆಲ್ಲ ಹೊತ್ಕೊಂಡು ಎಷ್ಟು ದಿನ ಇರ್ತಾಳೆ? ಚತುರ್ಮುಖ ಬ್ರಹ್ಮದೇವರು ಬಂದಿದ್ದಾಳೆ, ಎಲ್ಲವನ್ನೂ ಹೇಳ್ತಾ ಇದ್ದಾಳೆ, ನನಗೆ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾಳೆ ಅವಳು. ಚತುರ್ಮುಖ ದೇವರಾದ್ರು, ದೇವಿ ನನ್ನಿಂದ ಇದನ್ನು ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಮ್ಮ, ದೇವತೆಗಳೆಲ್ಲ ಸೇರಿದ್ದಾರೆ, ಯಾರಲ್ಲಿ ನಮ್ಗೆ ಇದನ್ನ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಮ್ಮ. ಇದಕ್ಕೆ ತಕ್ಕವನು ಎಂದರೆ ಪರಮಾತ್ಮ ಶ್ರೀಹರಿಯೇ ತಕ್ಕವನು. ಅವನ ಬಳಿ ಹೋಗಿ ನಾವೆಲ್ಲವರೂ ಹೇಳ್ಕೊಳ್ಳೋಣ, ಅವನ ದಾರಿ ತೋರಿಸ್ತಾನೆ ಎಂದು ಹೇಳಿದ ತಕ್ಷಣ ಅಂತೆಯೇ ಬಂದಿದ್ದಾಳೆ. ಅವರನ್ನೆಲ್ಲ ಕೂಡಿಕೊಂಡು ಪರಮಾತ್ಮನಲ್ಲಿ, ಶ್ರೀಮನ್ನಾರಾಯಣನಲ್ಲಿ ಬಂದಿದ್ದಾಳೆ. ಬರುವಾಗ ಹೇಗೆ ಬಂದಿದ್ದಾಳೆ ಅವಳು? ತನ್ನ ಪತಿಗೋಸ್ಕರವಾಗಿ ಬಂದು, ಪತಿಯ ಬಳಿ ಬಂದಾಗ ಪತಿಯ ಬಳಿ ತನ್ನ ಆ ವಿಷಯವನ್ನು ತಿಳಿಸಲು ಆ ರೀತಿ ಬರಲಿಲ್ಲ ಅವಳು, ಹೆಂಡತಿಯಾಗಿ ಬರಲಿಲ್ಲ ಅವಳಲ್ಲಿ, ಪರಮಾತ್ಮ ಶ್ರೀಮನ್ನಾರಾಯಣನ ಹೆಂಡತಿಯಾಗಿ ಬರಲಿಲ್ಲ. ಇದೊಂದು ವಿಚಿತ್ರ ನೋಡಿ, ಅಲ್ಲಿ ಗೋರೂಪ ಧಾರಣೆ ಮಾಡ್ಕೊಂಡು ಬಂದಿದ್ದಾಳೆ ಅವಳು, ಒಂದು ಪ್ರಾಣಿಯ ರೂಪವನ್ನು ಧಾರಣೆ ಮಾಡ್ಕೊಂಡು ಬಂದಿದ್ದಾಳೆ. ಯಾಕೆ ಬಂದ್ಲ ಅವಳು ಗೋರೂಪ ಧಾರಣೆ ಮಾಡಿ? ಗೋ ಅಂದ್ರೆ ಬಹಳ ಪ್ರೀತಿ ಪರಮಾತ್ಮನಿಗೆ, ಗೋ ಬ್ರಾಹ್ಮಣರು ಅಂದ್ರೆ ಬಹಳ ಪ್ರೀತಿ. ಎಲ್ಲಿ ವೇದಗಳ ಮಂತ್ರಗಳು ಕೇಳ್ತಾ ಇದ್ಯೋ ಅದನ್ನು ನೋಡುವಾಗ, ಕೇಳುವಾಗ ನೋಡುವಾಗ ಎಲ್ಲ ಪರಮ ಪ್ರೀತಿ ಅವನಿಗೆ. ಹಾಗಾಗಿ ತನ್ನ ಹೆಂಡತಿಯಾದವಳು ಗೋರೂಪ ಧಾರಣೆ ಮಾಡಿಕೊಂಡು ಬರ್ತಾ ಇದ್ದಾಳಲ್ಲ. ಇನ್ನೊಂದು ವಿಷಯ ಏನಂದ್ರೆ, ಇವನು ಮುಂದೆ ಅವತಾರ ಮಾಡಿದ ಮೇಲೆ ಗೋವುಗಳ ಮಧ್ಯದಲ್ಲೇ ಇದ್ದುಕೊಂಡು, ಗೋಪಾಲಕರ ಮಧ್ಯದಲ್ಲೇ ಇದ್ದುಕೊಂಡು ಬಹಳ ಆನಂದ ಪಡ್ತಾ ಇದ್ದವನು, ಆನಂದ ಪಡಿಸುವವನು. ಆದ್ದರಿಂದ ತಾನು ಆ ಸೂಚನೆಗಳು ಗೋರೂಪ ಧಾರಣೆ ಮಾಡ್ಕೊಂಡು ಬಂದ. ಎಂಥ ವಿಚಿತ್ರ! ಪರಮಾತ್ಮನಿಗೆ ಬಹಳ ಸಂತೋಷವಾಗಿದೆ. ಆಹಾ, ತನ್ನ ಪತ್ನಿ ಈ ರೂಪವನ್ನು ಕಂಡಾಗ ಬಹಳ, ಮನೆಯಲ್ಲಿ ಕೂಡ ಮೊದಲು ನೋಡ್ತಾನೆ ಗಂಡ, ಯಾವುದಾದ್ರೂ ಸಂಭ್ರಮಕ್ಕೆ ಹೋಗ್ಬೇಕು ಮದ್ವೆಗ, ಅಥವಾ ಯಾವುದೇ ದೊಡ್ಡ ಫಂಕ್ಷನ್ಗಳಿಗೆಲ್ಲ ಹೋಗ್ಲಿಕ್ಕಿದ್ರೆ, ಹೆಂಡತಿಗೆ ತಾನು ಹಿಂದಿನ ದಿನ ತೆಗೆದುಕೊಟ್ಟ ಸೀರೆಯನ್ನು, ಆಭರಣವನ್ನು ಧರಿಸಿದಾಗ, ಏನೇ ಬಹಳ ಚೆನ್ನಾಗಿ ಕಾಣ್ತಾ ಇದೆಯಲ್ವೇ, ಓಹೋ ಈ ಬಣ್ಣದ ನಿಂಗೆ ತುಂಬ ಚೆನ್ನಾಗಿ ಒಪ್ಪತ್ತೆ, ಬಹಳ ಆನಂದ ಆಗುತ್ತೆ ಗಂಡನಿಗೆ. ತಾನು ತಂದು ಕೊಟ್ಟದ್ದು ಅವಳು ಉಟ್ಕೊಂಡಾಗ ಅಥವಾ ಆಭರಣವನ್ನು ಧರಿಸಿದಾಗ, ತಾನು ತಂದು ಕೊಟ್ಟದ್ದು ಹಾಕೊಂಡಿದ್ದಾಳಲ್ಲ, ಚೆನ್ನಾಗಿ ಕಾಣ್ತಾ ಇದ್ದಾಳಲ್ಲ ಎಂಬ ಆನಂದ ಗಂಡನಲ್ಲಿ ಉಂಟಾಗುತ್ತಂತೆ. ಇಲ್ಲಿ ಪರಮಾತ್ಮನು ಏನಾಗಿದೆ, ತನ್ನ ಪತ್ನಿ ಅವಳು ಗೋರೂಪ ಧಾರಣೆ ಮಾಡ್ಕೊಂಡು ಬಂದಿದ್ದಾಳ, ಇವಳು ತನಗೆ ಸೂಚನೆ ಹೇಳ್ತಾ ಇದ್ದಾಳೆ, ಇವಳು ಅರ್ಥವಳು ಸಾಮಾನ್ಯಳಲ್ಲ, ಮುಂದೆ ತಾನು ಗೋರೂಪ ಗೋವುಗಳ ಮಧ್ಯದಲ್ಲೇ ಇರುವವನು ಎಂಬುದಾಗಿ ಸೂಚನೆ ಕೊಡ್ತಾ ಇದ್ದಾಳಲ್ಲ, ತಾನೀ ಗೋರೂಪವನ್ನು ಧರಿಸಿ ಬಂದಿದ್ದಾಳ, ಆನಂದವಾಗಿದೆ. ಎಲ್ಲವನ್ನು ಕೇಳ್ಕೊಂಡ ಏನಾಗಿದೆ, ವಸುದೇ ದೈತ್ಯ
ಭಕ್ತರ ಭಾರದಲ್ಲಿ ತಲೆ ಕುಸಿದು ಪಾತಾಳಕ್ಕೆ ಬೀಳುತ್ತ ಬಸಿದ ಕಂಬನಿ ಧಾರೆಯಲ್ಲಿ ಮೈ ನೆನೆದು ಬಡವಾಗಿ ಎಲ್ಲವನ್ನು ಹೇಳ್ಕೊಳ್ತಾ ಇದ್ರು ಸ್ವಾಮಿ ನಿನ್ನ ದೂಷಣೆ ಮಾಡುವವರನ್ನ ಹೊತ್ತುಕೊಂಡು ನಾನಿರಲಾರೆ ಉದ್ಧಾರ ಮಾಡು ಸಜ್ಜನರಿಗೆ ನಾನಾ ರೀತಿಯ ಪೀಡೆಗಳನ್ನು ಕೊಡ್ತಾ ಇದ್ದಾರೆ ಅವರ ಹಿಂಸೆಯನ್ನು ತಾಳಲಾರದೆ ಹೋಗಿದ್ದಾರೆ ಎಲ್ಲರೂ ಕೂಡ ಅನುಗ್ರಹ ಮಾಡು ಸ್ವಾಮಿ ಅವರನ್ನ ಸಂಹಾರ ಮಾಡು ಎಂಬುದಾಗಿ ಕೇಳ್ಕೊಳ್ತಾ ಇದ್ದಾಳೆ ಆಗ ಇವನಾದ್ರೂ ಏನ್ ಹೇಳ್ತಾ ಇದ್ದಾರೆ ಇಂತೆಂದು ನೋಡಿದ ಶ್ರೀಕಾಂತೆ ಭೂಕಾಂತೆಗೆ ಇಂತೆಂದು ನೋಡಿದ ಶ್ರೀಕಾಂತ ಭೂಕಾಂತೆಗೆ ಸಂತೋಷದಿಂದ ಅನಂತ ತೇಜೋಮಯ ಸಂತೋಷದಿಂದ ಅನಂತ ತೇಜೋಮಯ ಇಂತೆಂದು ನೋಡಿದ ಶ್ರೀಕಾಂತ ಭೂಕಾಂತೆಗೆ ಯಾಕೆಂದ್ರೆ ಲಕ್ಷ್ಮೀದೇವಿ ಅವಳಿಗೆ ಮಾತ್ರ ಕಾಣಿಸ್ಕೊಳ್ತಾ ಇದ್ದಾನೆ ಪರಮಾತ್ಮ ಏನಂತ ಹೇಳ್ದ ನೋಡು ನಾ ಮುಂದೆ ವಸುದೇವ ದೇವಕಿಯರಲ್ಲಿ ವಸುದೇವಕಿಯಲ್ಲಿ ಗರ್ಭ ಹೊಕ್ಕು ನಾನು ಅವತಾರ ಮಾಡ್ತೇನೆ ಚಿಂತೆ ಮಾಡಬೇಡ ಇಲ್ಲಿರುವ ಯತಿ ಮುನಿಗಳೆಲ್ಲರೂ ಕೂಡ ಗೋಪಿಕಾ ಸ್ತ್ರೀಯರಾಗಿ ಬರ್ತಾರೆ ಅದು ಅಲ್ಲದೆ ಶೇಷನಿದ್ದಾನಲ್ಲ ಅವನು ನನ್ನ ಅಣ್ಣನಾಗಿ ಅವತಾರ ಮಾಡ್ತಾನೆ ಎಲ್ಲವನ್ನು ವಿವರಣೆಯಾಗಿ ಹೇಳಿದ್ದಾನೆ ಈ ರೀತಿಯೆಲ್ಲ ಅಭಯವನ್ನು ನೀಡಿ ಅವಳಿಗೆ ಮಾತ್ರ ಎಲ್ಲವನ್ನು ಶಬ್ದವೂ ಕೇಳಿಸ್ತಾ ಇದೆ ಅವಳು ಅವನ ರೂಪವನ್ನು ಕಾಣಿಸ್ತಾ ಇದೆ ಬ್ರಹ್ಮದೇವರಿಗೆ ಕಾಣಿಸ್ತಾ ಇಲ್ಲ ನೋಡಿ ವಿಚಿತ್ರ ಏನು ಬ್ರಹ್ಮದೇವರಿಗೆ ಅವನ ಆಡಿದ ಮಾತುಗಳು ಮಾತ್ರ ಕೇಳಿಸ್ತಾ ಇದೆ ಲಕ್ಷ್ಮಿಗೆ ಮಾತ್ರ ಎಲ್ಲವೂ ಕಾಣಿಸ್ತಾ ಇದೆ ಉಳಿದ ದೇವತೆಗಳಿಗೆ ಅದು ಕೇಳಿಸ್ತಾ ಇಲ್ಲ ಏನು ವಿಚಿತ್ರ ಅಂದ ಮೇಲೆ ಲಕ್ಷ್ಮೀ ದೇವಿಯು ಉತ್ತಮೋತ್ತಮಳು ಎಂಬುದಾಗಿ ತೋರಿಸ್ಕೊಟ್ಟಾಗಾಯ್ತು ಬ್ರಹ್ಮದೇವರಿಗಿಂತ ಮೇಲಿನವಳು ದೇವತೆಗಳಿಂದ ಬ್ರಹ್ಮದೇವರು ಮೇಲಿನವರು ಜೀವೋತ್ತಮರು ಎಂಬುದಾಗಿ ತೋರಿಸ್ಕೊಟ್ಟಾಗಾಯ್ತು ಇಲ್ಲಿ ಈ ರೀತಿಯೆಲ್ಲ ಪರಮಾತ್ಮ ತಿಳಿಯಪಡಿಸಿ ಅಂತೆ ಭೂದೇವಿ ಎಲ್ಲರಿಗೂ ಕೂಡ ಧೈರ್ಯ ಬಂತು ಅಭಯವನ್ನು ನಡೆದ ಮೇಲೆ ಪರಮ ಹರ್ಷಭರ್ತರಾಗಿದ್ದಾರೆ ಇಲ್ಲಿ ಏನಾಗಿದೆ ಎಂದರೆ ಇತ್ತ ಕಡೆ ಮಥುರಾ ಪಟ್ಟಣದಲ್ಲಿ ಉಗ್ರಸೇನ ಮಹಾರಾಜ ರಾಜ್ಯಭಾರ ಮಾಡ್ತಾ ಇದ್ದಾಗ ಅವನ ಹಿರಿಯ ಮಗ ಕಂಸನಿಗೆ ಶೂರನ ಸುತನಾದ ವಸುದೇವನಿಗೆ ವಿವಾಹವನ್ನು ಏರ್ಪಡಿಸಿದ್ದಾರೆ ಮಗದ ದೇಶ ರಾಜನಾದ ಜರಾಸಂಧ ತಪ್ಪಾಗಿದೆ ಜರಾಸಂಧನ ಇಬ್ಬರು ಹೆಣ್ಣುಮಕ್ಕಳ ಅಸ್ಥಿಪ್ರಸ್ಥರನ್ನು ಕೊಟ್ಟು ವಿವಾಹ ಮಾಡಿಯಾಗಿದೆ ಉಗ್ರಸೇನ ಮಹಾರಾಜನ ದೇವಕನ ಮಗಳು ದೇವಿಕೆಯನ್ನು ಶೂರನಸುತನಾದ ವಸುದೇವನಿಗೆ ವಿವಾಹವನ್ನು ಏರ್ಪಡಿಸಿದಾಗ ವೈಭವದಿಂದ ಮೆರವಣಿಗೆ ಸಾಗ್ತಾ ಇದೆ
ಆ ರಥಕ್ಕೆ ಸಾರಥಿಯಾಗಿ ಹೊರಟಿದ್ದಾರೆ ಯಾರು? ಬೇರೆ ಯಾರು ಅಲ್ಲ ಕಂಸ ಮಹಾರಾಜ. ಈ ಕಂಸನಾದರೂ ಯಾರು? ಹಿಂದೆ ಕಾಲನೇಮಿ ಎನ್ನುವನು. ಆ ಕಾಲನೇಮಿ ಯಾರು? ಹಿರಣ್ಯಕ್ಷನ ಮಗ. ನೋಡಿ ಎಲ್ಲಿಂದ ಎಲ್ಲ ಹೋಗುತ್ತೆ ನಮಗೆ ಪ್ರತಿಯೊಂದು ಕಥೆಯಲ್ಲಿ ಹಿಂದಿನ ಕಥೆ ಏನು ಅಂತ ಇದೆ. ನಮ್ಮಲ್ಲಿ ಹಿಂದೆ ಏನಾಗಿದ್ರು ಅಂತ ಇದೆ. ಆ ಕಾಲನೇಮಿಯೇ ಇಲ್ಲಿ ಕಂಸ. ಈ ಇಂತಹ ಕಂಸ ರಥದ ಸಾರಥಿಯಾಗಿ ಹೊರಟಾಗ ಬಹಳ ಆನಂದದಿಂದ ಹೋಗ್ತಾ ಇದ್ದಾರೆ. ಎಂತು ರಂಜಿಸುವರಿ ದಂಪತಿಗಳು, ಎಂತು ರಂಜಿಸುವರಿ ದಂಪತಿಗಳು, ಕಂತು ಹರನ ಪರಿಯೊಳು ಇಹರು, ಎಂತು ರಂಜಿಸುವರಿ ದಂಪತಿಗಳು, ಕಂತು ಹರನ ಪರಿಯೊಳು ಇಹರು. ಪಶಚಿಯೋ ತದೇಶರೋಗಿಣಿಯೋ ಅರಸಿ ನೋಡಲಿಯರಿಯರು ದಂಪತಿಗಳ ಸರಿಯ ಬೋಲ್ವಾರು ಪಾತಿಶಯವ ಮನ ಹರುಷಗೊಂಡರಿ ದಂಪತಿಗಳು ಭಲೇ ಎಂತು ರಂಜಿಸುವರಿ ದಂಪತಿಗಳು ಎಂತು ರಂಜಿಸುವರಿ. ಎನ್ನಯ ಭಾಗ್ಯಕ್ಕೆ ಎಡೆಯುಂಟೆ ಇನ್ನಿಂದಿನ ದಿನದೊಳು ಕಮರುಂಟೆ, ಕನ್ಯಾಯಣವಿಂದಿಗೆ ಪರಿಹಾರವು ಇನ್ನಾಗಿತು ಧನ್ಯನು ನಾನದೆ ಎಂತು ರಂಜಿಸುವರಿ ದಂಪತಿಗಳು ಎಂತು ರಂಜಿಸುವರಿ. ಈ ರೀತಿಯಾಗಿ ಇದ್ದಾರೆ ದಂಪತಿಗಳದರಲ್ಲಿ ಬಿಟ್ಟಿದ್ದಾರೆ ಅಂದಮೇಲೆ ಸುಂದರ ಈ ಸುಂದರ ದಂಪತಿಗಳ ಜೋಡಿಯನ್ನು ಕಂಡಾಗ ಆನಂದ ಬಾಷ್ಪ ಬರ್ತಾ ಇದೆ ಆ ಕಂಸನಿಗೆ. ಯಾರು ಇವರು? ತನ್ನ ತಂಗಿಯೇ. ಒಂದು ರೀತಿಯಲ್ಲಿ ತಂಗಿ, ಮತ್ತೊಂದು ರೀತಿಯಲ್ಲಿ ಸೋದರತ್ತೆ. ಹೇಗೆ ಸೋದರತ್ತೆ? ಉಗ್ರಸೇನ ಮಹಾರಾಜನ ತಂದೆ ಆಹುಕ. ಆಹುಕನಿಗೆ ಇಬ್ಬರು ಮಕ್ಕಳು, ಉಗ್ರಸೇನ ಮತ್ತು ದೇವಕ. ಇವಳನ್ನ, ಈ ದೇವಕಿಯನ್ನ ಅವನಿಗೆ ದತ್ತುವಾಗಿ ಪಡೆದುಕೊಂಡಿದ್ದ ಆಹುಕ. ಆ ರೀತಿಯಲ್ಲಿ ನೋಡುವಾಗ ಉಗ್ರಸೇನ ದೇವಕನಿಗೆ ಇವಳು ತಂಗಿ, ಇವನು ಕಂಸ ಮಹಾರಾಜಿಗೆ ಸೋದರತ್ತೆ ದತ್ತು ಪಡೆದದ್ದರಿಂದ. ಈ ರೀತಿಯಾಗಿ ಒಂದು ಕಡೆ ತಂಗಿ, ಒಂದು ಕಡೆಯಿಂದ ಸೋದರತ್ತೆ. ಇಂಥವಳ ಮದುವೆಯನ್ನು ವೈಭವದಿಂದ ಮಾಡ್ತಾ ಇದ್ದೇನೇನೋ, ನನ್ನ ಭಾಗ್ಯಕ್ಕೆ ಎಣೆಯುಂಟೆ. ಇಷ್ಟೊಂದು ಆನಂದಭರಿತವಾಗಿ ಆನಂದಮಯವಾಗಿ ಮೆರವಣಿಗೆ ಸಾಗುತ್ತಾ ಇರುವಾಗ ಕೇಳಿ ಬಂತು ಆ ಶರೀರವಾಣಿ. ಎಲ್ಲವೋ ಕೇಳುವ ಕಂಸ ಕೂಳರ ತಿಲಕ, ತಂಗಿಯ ಮೋಹದಾಮ ನಲನೆ ಮೋಹವಿದು ಅರಿತುಕೊಳ್ಳು ಎಂಟನೆಯ ಗರ್ಭದಲ್ಲಿ, ಎಂಟನೆಯ ಗರ್ಭದಲ್ಲಿ, ಎಂಟನೆಯ ಗರ್ಭದಲ್ಲಿ ಇವಳ ಗರ್ಭದಲ್ಲಿ ಯಾರು? ದೇವಕಿಯ ಗರ್ಭದಲ್ಲಿ, ಎಂಟನೆಯ ಗರ್ಭದಲ್ಲಿ ಜನಿಸುವಂತ ಮಗುವಿನಿಂದ ನಿನಗೆ ಮರಣ ಎಂದು ಆಕಾಶವಾಣಿ ಆಗುವುದೇ, ಅಶರೀರವಾಣಿ ಆಗುವುದೇ ತಡ ದಿಸೆಯೇ ಬದಲಾಯಿಸಿಬಿಟ್ಟಿದೆ. ಕೂಡಲೇ ತನ್ನ ತಂಗಿಯ ಮುಂದಲಿಯ ಜಗ್ಗಿ ಹಿಡಿದು ಕಡೆಯೇನು ತಬಾಲಕಿಯ ಮುಂದೆಲೆ ಪಿಡಿದು ಮದುವೆಯ ರಥನಿಮ್ ಹಲಗೆಯ ಕಡೆ ಎಡೆದು ಕೂರಸಿಯ ಕೊರಳಿಗೆ ಮೇಹುವಂತಿರಲು ಕಂಡು ನಡುಗಿದನು ವಸುದೇವನು ಅಬಲೆಯ ಕಂಡು. ಈ ಪರಿಸ್ಥಿತಿಗೆ ಇವಳನ್ನು ಕೊಲ್ಲಬೇಡ ಎಂದು ಹೇಳ್ತಾ ಇರುವಾಗ ಮತ್ತೊಂದು ಕಡೆ ಗಾನ ಮಾಡ್ಕೊಂಡು ಬರ್ತಾ ಇದ್ದಾರೆ ತ್ರಿಲೋಕ ಸಂಚಾರಿಗಳ ನಾರದರು. ನಾರಾಯಣ ಜಯ ನಾರಾಯಣ ಜಯ ನಾರಾಯಣ ಜಯ ನಮೋ ನಮೋ ನಾರಾಯಣ ಜಯ ನಾರಾಯಣ ಜಯ ನಾರಾಯಣ ಜಯ ನಮೋ ನಮೋ ಸಾಧು ಜನ ಪರಿಪಾಲಕ
ಇವರೆಲ್ಲ ಆಚರಣೆ ಇವರ ಮಧ್ಯೆಯಲ್ಲಿ ಪರಮಾತ್ಮನ ನಾಮಸ್ಮರಣೆ ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ ನಾರದ್ರು, ಇವರ ಹರಿದ್ವೇಷಿ ಅವರು ಹರಿನಾಮ ಸ್ಮರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕೆಂದ್ರೆ ಇವರಲ್ಲಿ ಅಸುರರಿಗೆ ಸುರರಿಗೆ ಎಲ್ಲ ಬೇಕಾದವರಾದ್ದರಿಂದ ಒಂದು ಕಡೆಯ ಸುದ್ದಿಯನ್ನ ಮತ್ತೊಂದು ಕಡೆ ಮುಟ್ಟಿಸುವಂತ ಈ ಮಹಾನುಭಾವರು ಇವ್ರು ಬರ್ದೇ ಹೋದ್ರೆ ಎಲ್ಲಿ ಏನ್ ನಡೀತಾ ಇದೆ ಎಂದು ಗೊತ್ತಾಗ್ತಾ ಇರಲಿಲ್ಲ ಅಸುರರಿಗೆ. ಹಾಗಾಗಿ ಇವರನ್ನು ನಿಷ್ಠುರ ಮಾಡ್ಕೊಳ್ಳಿ ಸಿದ್ಧರಿಲ್ಲ. ನಾರದ್ರು ಬಂದ್ರು, ರಾಜ ಅವಳನ್ನು ಕೊಡೆ ಕೊಲ್ಲಬೇಡ, ಬಿಡು ನಿನ್ನ ತಂಗಿಯ ಕೊಲೆ ಮಾಡಬೇಡ, ನೀನು ಈ ಅಪವಾದಕ್ಕೆ ಗುರಿ ಆಗಬೇಡ, ನೀನು ವೀರ ಶೂರ ಈ ರೀತಿಯಲ್ಲಿ ಕೊಂಡಾಡ್ತಾ ಇದ್ದಾರೆ ನಿನ್ನನ್ನು ನಿನ್ನ ಕಡೆಯವರು, ಬೇರೆಯವರೆಲ್ಲ ನಿನ್ನ ಕಡೆಯವರು ನಿನ್ನನ್ನು ಕೊಂಡಾಡ್ತಾ ಇದ್ದಾರೆ, ಎಂಥ ಧೀರ ಎಂಬುದಾಗಿ. ಅದಕ್ಕೆಲ್ಲ ಬಣ್ಣ ಬಸ್ ಕಪ್ಪು ಬಣ್ಣ ಬಸ್ದಂತ ಆಗುತ್ತಲ್ಲಪ್ಪ, ಬೇಡ ಒಂದು ಹೆಣ್ಣನ್ನು ಈ ರೀತಿ ಮಾಡಿದೆ ಅಂತ ಅಪವಾದವಂತ ಕಟ್ಕೊಳ್ಳಬೇಡ, ಸ್ತ್ರೀ ಹತ್ಯಾ ದೋಷವನ್ನು ಕಟ್ಕೊಳ್ಳಬೇಡ ರಾಜ, ಬಿಡು ಅವಳನ್ನು, ಇವಳ ಗರ್ಭದಲ್ಲಿ ಜನಿಸುವ ಎಂಟನೇ ಮಗುವಿನಿಂದ ತಾನಿಗೆ ಮರಣ, ಆಗ ನೋಡಿಕೋ ಇನ್ನು ಒಂದೇ ಮಗು ಹುಟ್ಟಿಲ್ಲ ಅವಳಲ್ಲಿ, ಹಾಗಿರುವ ನೀನು ಯಾಕೆ ಯೋಚನೆ ಮಾಡ್ತಿ, ಬೇಡ ಇಂಥ ಅನ್ಯಾಯ ಕೆಲಸವನ್ನು ಮಾಡಬೇಡ ಎಂಬುದಾಗಿ ಹೇಳಿದ ತಕ್ಷಣ ಆ ದಿಸೆಯ ಮೆರವಣಿಗೆ ದಿಸೆಯ ಬದಲಾಯಿಸಿಬಿಟ್ಟಿತು. ಆ ದಂಪತಿಗಳಿರುವರ ಕಾಲುಗಳಿಗೆ ಬೇಡಿಯನ್ನು ತರಿಸಿ ಕಾಲಿಗೆ ಜಡಿಸಿ ಕಾರಾಗೃಹದಲ್ಲಿ ಇರಿಸಿಬಿಟ್ಟ. ಈ ರೀತಿಯಾಗಿ ಆ ದಂಪತಿಗಳು ಆ ಕಂಸ ಮಹಾರಾಜನ ಕಾರಾಗೃಹದಲ್ಲಿ ತಮ್ಮ ಜೀವನವನ್ನು ಸಾಗಿಸುತ್ತಾ ಇರಲು ಅಲ್ಲಿ ಏನಾಗಿದೆ, ಮೊದಲನೇ ಮಗು ಆಯಿತು, ಎರಡನೇ ಮಗು, ಹೀಗೆ ಕಂಸನಿಗೆ ಗೊತ್ತಾದ ತಕ್ಷಣ ಆರು ಮಕ್ಕಳನ್ನ ಹತ್ಯೆ ಮಾಡಿದ್ದಾನೆ. ಏಳನೆಯ ಮಗುವನ್ನ ಪರಮಾತ್ಮನ ಇಚ್ಛೆ ಅಂತ ಮೊದಲೇ ಹೇಳಿದ್ದ, ಈ ಮಗುವನ್ನು ವಸುದೇವನ ಪತ್ನಿಯಾದ ರೋಹಿಣಿ ಗರ್ಭದಲ್ಲಿ ಇರುವಂತೆ ಮಾಡು ಎಂಬುದಾಗಿ. ಅಂತೆ ಅಲ್ಲಿಂದ ಅಲ್ಲಿ ಇರುವವನು ಬೇರೆ ಯಾರು, ಪರಮಾತ್ಮನೇ, ಶುಕ್ಲಕೇಶ ರೂಪಿಯಾಗಿ ಪರಮಾತ್ಮ ಅಲ್ಲಿ ಅವತಾರ ಮಾಡಿದ್ದಾನೆ, ಕಾಣಿಸಿಕೊಂಡಿದ್ದಾನೆ. ಬಲರಾಮನಲ್ಲ ಅಣ್ಣನಾಗಿ ಲೋಕ ರೂಢಿಯಂತೆ ಬಲರಾಮ ಅಣ್ಣ ಅಂತ ಹೇಳಿ ಅಲ್ಲಿ ಪರಮಾತ್ಮನೇ. ಆ ರೋಹಿಣಿಯು ತಪಸ್ ಮಾಡಿದ್ಲು, ಪರಮಾತ್ಮನ ಅಂಶ ಇರುವವನಲ್ಲಿ ಬರಬೇಕು, ನನ್ನ ಗರ್ಭದಲ್ಲಿ ಬರಬೇಕು ಎಂಬುದಾಗಿ ಅಂತೆಯೇ ಅವಳ ಗರ್ಭದಲ್ಲಿ ಹೋಗಿ ಇಡುವಂತೆ ದುರ್ಗೆಗೆ ಆಜ್ಞೆ ಮಾಡಿದ್ದ, ಲಕ್ಷ್ಮಿಗೆ ಆಜ್ಞೆ ಮಾಡಿದ್ದ. ಅಂತೆಯೇ ಅವಳ ಗರ್ಭವನ್ನು ಅಲ್ಲಿಗೆ ಸ್ಥಳಾಂತರಿಸಿ ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ಇಡುವಂತೆ ಮಾಡಿ ಇಲ್ಲಿ ತಾನು ಗರ್ಭವನ್ನು ಹೊಕ್ಕುತ್ತೇನೆ ಎಂಬುದಾಗಿ ಹೇಳಿ ದೇವಕಿಯ ಗರ್ಭವನ್ನು ಎಂಟನಿಗೆ ಅವನು ಪ್ರವೇಶ ಮಾಡಿದ್ದಾನೆ, ಗರ್ಭವನ್ನು ಹೊಕ್ಕಿದ್ದಾನೆ ಪರಮಾತ್ಮ. ಲಕ್ಷ್ಮೀದೇವಿಗೆ ನಂದನ ಪತ್ನಿಯಾದ ಯಶೋಧೆಯೊಳಗೆ ಹೋಗು, ಅವಳ ಗರ್ಭದಲ್ಲಿ ಸೇರು, ನಾನು ಅವತಾರ ಮಾಡಿದ ನಂತರ ನೀನು ಅಲ್ಲಿ ದುರ್ಗೆಯಾಗಿ ಕಾಣಿಸ್ಕೋ, ತಂಗಿಯ ಸ್ಥಾನ ಕೊಟ್ಟಾದೆ. ಅಂತೆ ಇಲ್ಲಿ ಪರಮಾತ್ಮ ಗರ್ಭವನ್ನು ಹೊಕ್ಕಾಕ್ಷಣ ಅವಳ ಆ ಮುಖಾರವಿಂದದ ತೇಜಸ್ಸೇ ಬದಲಾವಣೆ ಆಗೋಗಿದೆ. ಆಹಾ, ಆ ರೀತಿ ಕಂಗೊಳಿಸ್ತಾ ಇದ್ದಾಳೆ ದೇವಕಿ ದೇವಿ. ಶುಭ ಮುಹೂರ್ತದಲ್ಲಿ ಶ್ರಾವಣ ಬಹುಳ ಅಷ್ಟಮಿಯ ಕರಾಳು ಕಗ್ಗತ್ತದೋ ಒಂದು ಕಡೆ ಧೋ ಎಂಬುದಾಗಿ ಮಳೆ ಸುರಿಯುತ್ತಾರೆ, ಜೀರುಂಡೆಗಳು ಜೀರುತ್ತಾ ಇವೆ. ಈ ರೀತಿಯೆಲ್ಲ ಇರುವಾಗ ಇಲ್ಲಿ ಪರಮಾತ್ಮನ ಅವತಾರವಾಗಿದೆ. ಪರಮಾತ್ಮನ ಅವತಾರವಾಗುವಾಗ ಅವನು ಶಂಖ ಚಕ್ರ ಗದಾ ಪದ್ಮದ ಹಾರೆಯಾಗಿ ತೋರಿಸಿಕೊಂಡಿದ್ದಾನೆ, ತನ್ನ ನಿಜರೂಪವನ್ನು ತೋರಿಸಿದ್ದಾನೆ. ಕಾರಣವೇನೆಂದರೆ ಇವರಿಗೆ ಗಂಡ ಹೆಂಡತಿಯರು ಕೂಡ ನಾನು ಸಾಧಾರಣ ಮಗು ಎಂಬುದಾಗಿ ಭಾವಿಸುವುದು ಬೇಡ, ಎಲ್ಲ ಹಿಂದೆ ನಡೆದ ಕಥೆಯನ್ನೆಲ್ಲ ಹೇಳಿದ್ದಾರೆ, ಅವರ ನೆನಪಿಗೆ ಬರಲಿಕ್ಕೆ ಸ್ಮರಣ ಶಕ್ತಿಗೆ ಬರಲಿಕ್ಕೆ ಎಲ್ಲವನ್ನೂ ಹೇಳಿದ್ದಾರೆ. ನೀವು ಯಾರು, ಹಿಂದೆ ನಾನೇನಾಗಿದ್ದೆ, ನಿಮ್ಮ ಗರ್ಭದಲ್ಲೇ ನಾನು ಅವತಾರ ಮಾಡಿದ್ದೇನೆ ಎಂಬುದಾಗಿ ಸೂಚನೆಯನ್ನೆಲ್ಲ ಕೊಟ್ಟು ತಾನು ಪರಮಾತ್ಮ ಎಂಬುದಾಗಿ ತೋರಿಸ್ಕೊಂಡ ಕ್ಷಣ ಮಾತ್ರದಲ್ಲಿ ಅವನು ಆ ರೂಪದಿಂದ ಮರೆಯಾಗಿ ಶಿಶುರೂಪವನ್ನು ಧಾರಣೆ ಮಾಡಿದ್ದ, ನಾಡ ಶಿಶುವಿನ ರೂಪವನ್ನು ಧಾರಣೆ ಮಾಡಿದ್ದಾನೆ. ಅಲ್ಲಿಂದ ತನ್ನನ್ನು ಕರೆದುಕೊಂಡು ಹೋಗಿ ನನ್ನ ಗೋಕುಲದ ಯಶೋಧೆಯಲ್ಲಿ ಇಡು, ಅಲ್ಲಿರುವ ಹೆಣ್ಣು ಶಿಶುವನ್ನು ಕರ್ತಾನಂತ ಹೇಳಿದಾಕ್ಷಣ ಅಂತೇ ಮಾಡಿದ್ದಾನೆ. ಯಾರು, ವಸುದೇವ. ಯಾವ ಆಡತಗಳಿಗೂ ಬರಲಿಲ್ಲ, ಕಾರಾಗೃಹದ ಬಾಗಿಲು ತನ್ನಷ್ಟಕ್ಕೆ ತೆಗೆದುಕೊಂಡಿದೆ. ನದಿಯು ಆ ಮಳೆ ಸುರಿಸ್ತಾ ಇದೆಯಲ್ಲ, ಆಗ ಶೇಷದೇವರ ಮುಂದೆ ಹೆಡೆಯನ್ನು ಎತ್ತಿದ್ದಾರೆ. ಏನು ತೊಂದರೆ ಆಗದೆ ಇದ್ದಾಗಿ ಯಮುನೆ ದಾರಿ ಮಾಡಿಕೊಟ್ಟಿದ್ದಾಳೆ. ನಂದನ ಅರಮನೆಗೆ ಬಂದಿದ್ದಾನೆ, ಅರಮನೆಗೆ ಬಂದು ಅವಳ ಯಶೋಧೆಯ ಮಡಿಲಲ್ಲಿ ಮಲಗಿದ್ದ, ಅವಳು ಇನ್ನೂ ತಾನು ಯಾವ ಮಗುವನ್ನು ಹೆತ್ತಿದ್ದೇನೆ ಪಡೆದಿದ್ದೇನೆ ಎಂಬುದಾಗಿ ಅರಿವಿಲ್ಲದ ಆ ಸಂದರ್ಭದಲ್ಲಿ ಅವನು ಅಲ್ಲಿಗೆ ಹೋಗಿ ಅಲ್ಲಿರುವ ಹೆಣ್ಣು ಮಗುವನ್ನು ತಾನು ತಂದು ಈ ಮಗುವನ್ನಿಟ್ಟು ಕರೆತಂದಿದ್ದಾನೆ. ಈ ವಿಷಯ ನಂದಗೋಪನಿಗೆ ಮತ್ತು ವಸುದೇವನಿಗೆ ಮಾತ್ರ ಗೊತ್ತಿತ್ತು, ಯಶೋಧೆಗೆ ಗೊತ್ತಿಲ್ಲ ತಾನು ಯಾವ ಮಗುವನ್ನು ಪಡೆದಿದ್ದೇನೆ ಎಂಬುದಾಗಿ. ಈ ಮಗುವನ್ನು ತಂದಿಟ್ಟಾಕ್ಷಣ ಇವಳಾದ್ರೂ ಆರ್ಭಟ ಮಾಡ್ತಾ ಇದ್ದಾಳೆ, ಯಾರು ದುರ್ಗೆ
ಹೇ ದುರ್ಗೆ ಹೇ ಭಾರ್ಗವ ನಂದಿನಿಯೇ ಹೇ ಭಾರ್ಗವ ನಂದಿನಿಯೇ. ಈ ರೀತಿಯಾಗಿ ದೇವತೆಗಳೆಲ್ಲ ಕೊಂಡಾಡ್ತಾ ಇದ್ದಾರೆ, ಇವಳು ಬೇರೆ ಯಾರೂ ಇಲ್ಲ ಅಂತ ಹೇಳಿ ಇವಳು ಹೆಣ್ಣು ಮಗು ಎಂಬುದಾಗಿ ಹೆತ್ತಿದ್ದಾಳೆ ಎಂಬುದಾಗಿ ತಿಳಿಸಿದಾಗ ನಮ್ಮ ಕಂಸ ಮಹಾರಾಜನು ಓಡಿ ಓಡಿ ಬಂದು ಅವಳ ಮಡಿಲಲ್ಲಿ ಇದ್ದ ಆ ಹೆಣ್ಣು ಶಿಶುವನ್ನು ಎತ್ತಿ ಪಕ್ಕದಲ್ಲಿರುವ ಶಿಲಾಕಾಂಡಕ್ಕೆ ಎತ್ತಿ ಎತ್ತಿ ಮುಗಿಸಲು ಹೊರಟಾಗ, ವಧೆ ಮಾಡಲು ಹೊರಟಾಗ ಆ ಮಗು ಕೈಯಿಂದ ಜಾರಿ ನಮಕ್ಕೆ ಗಾಗೈಸಿ ನಗುತ್ತಾ ಹೇಳಿತು. ಯಾರು ಕಂಸನಿನಗಿದುವೆ ಕಾಲ ಗೋಕುಲದಳು ಬೆಳತಿ ಹನೆ ಬಾಲ ಸಾಕು ಬೇಡವೇ ನಿನಗೆ ಈಶಲ ಕೂಳ ನಿನಗವ ಕಾಲನು ಬಾಲ ಏಕೆ ಪೀಡಿಪೆ ಸಜ್ಜನ ಜಾಲ ಪರಮ ಪಾತಕಿ ಪಾಪಿ ಪರಮ ಚಂಡಾಲ. ನೀನು ನನ್ನನ್ನ ಕೊಲ್ಲಿಕ್ ಹೊರಟಿದ್ಯಲ್ಲ, ನೀನು ಯಾರನ್ನ ಶತ್ರು ಅಂತ ತಿಳ್ಕೊಂಡಿದ್ಯೋ ಅಲ್ಲೇ ಇದ್ ಅವತಾರ ಮಾಡಿದ್ದಾನೆ ಅವನು, ಇಲ್ಲಿಲ್ಲ ಅವನು ಎಂಬ ಸೂಚನೆ ಕೊಟ್ಟ ನಂತರ ತಳಮಳಗಿಸ್ತಾ ಇದ್ದಾನೆ ಕಂಸ ಮಹಾರಾಜ. ಇದ್ದ ಕಡೆ ಇಲ್ಲಿ ಆದ್ರೂ ಪೂತನಿ ಬಂದು ತೃಣಾವರ್ತ ಬಂದು ಶಕಟಾಸುರ ಎಲ್ಲ ಬಂದಿದ್ದಾರೆ. ಕಂಸ ಕಳಿಸಿಕೊಟ್ಟವರನ್ನೆಲ್ಲ ಅವನು ಸಂಹಾರ ಮಾಡಿದ್ದಾನೆ ಸ್ವಾಮಿ. ಇನ್ನು ಹನ್ನೆರಡನೇ ದಿನ ನಾಮಕರಣದ ದಿನ ಗರ್ಗಾಚಾರ್ಯರ ಮುಂದಿಟ್ಟುಕೊಂಡು ತೊಟ್ಟಿಲೊಳಗೆ ಹಾಕಿ ಮಗುವಿನ ತೊಟ್ಟಿಲು ಹಾಕಿ ಸಂಭ್ರಮವೇ ಸಂಭ್ರಮ. ಆ ಮಗುವಿಗೆ ಕೃಷ್ಣ ಎಂಬುದಾಗಿ ನಾಮಕರಣ ಮಾಡಿದ್ದಾರೆ. ನಂದ ವಸುದೇವನ ವಸುದೇವ ದೇವಕಿಯ ಗರ್ಭದಲ್ಲಿ ಬಂದು ಪರಮಾತ್ಮ ತೋರಿಸಿಕೊಂಡ ಆ ರೂಪವನ್ನು ಮತ್ತೊಮ್ಮೆ ತೋರಿಸಿದ್ದಾರೆ ಎಲ್ಲರಿಗೂ. ಜ್ಞಾನಿಗಳಿಗೆ ಮಾತ್ರ, ಅರ್ಥವರಿಗೆ ಮಾತ್ರ ತನ್ನ ನಿಜ ರೂಪವನ್ನು ತೋರಿಸಿ ತಾನು ಭಗವಂತ ಎಂಬುದಾಗಿ ತೋರಿಸ್ಕೊಂಡಿದ್ದಾನೆ ಗರ್ಗಾಚಾರ್ಯರಿಗೆ. ಇವನು ಸಾಮಾನ್ಯನಲ್ಲ ಎಂಬುದಾಗಿ ಕೃಷ್ಣ ಎಂಬುದಾಗಿ ನಾಮಕರಣ ಮಾಡಿದ್ದಾರೆ. ಮತ್ತೊಬ್ಬ ರೋಹಿಣಿಯ ಗರ್ಭದಲ್ಲಿ ಬಂದವನು ಅವನು ಬೇರೆ ಯಾರು, ಶ್ರೀಕೃಷ್ಣನೇ. ಎರಡು ರೂಪದಲ್ಲಿ ಬಂದಿದ್ದಾನೆ. ಮೇಲೆ ನೋಡಲು ಮಾತ್ರ ಅವನು ಬಲರಾಮ ಅಣ್ಣ ಎಂಬುದಾಗಿ ಅನಿಸಿಕೊಂಡಿದ್ದಾನೆ. ಅವಳ ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಿದ್ದಾನೆ. ಈ ಮಗುವೇ ರಾಮ, ಸಂಕರ್ಷಣ ರೂಪಿಯಾಗಿದ್ದಾನೆ ಇವನು. ಇವನಿಗೆ ಬಲರಾಮ ಎಂಬುದಾಗಿ, ಬಲವುಳ್ಳವನಾದರೂ ಬಲರಾಮ ಎಂಬುದಾಗಿ ನಾಮಕರಣ ಮಾಡಿದ್ದಾರೆ. ಈ ರೀತಿಯಾಗಿ ಆ ಮಕ್ಕಳನ್ನು ತೊಟ್ಟಿಲು ಹಾಕಿ ತೂಗುತ್ತಾ ಇದ್ದಾರೆ. ಯಾವ ರೀತಿ, ಜೋ ಜೋ ಶ್ರೀ ಕೃಷ್ಣ ಪರಮಾನಂದ ಕಂದ ಮೋಕುಂದ ಜೋ ಜೋ. ಈ ರೀತಿಯಾಗಿ ನಾಮಕರಣವಾಗಿದೆ, ಎಲ್ಲರೂ ಆನಂದ ಪಟ್ಟಿದ್ದಾರೆ. ಇಂತಹ ಕಥಾಭಾಗವನ್ನು ಹೇಳಲು ಬಹಳ ಸ್ವಲ್ಪ ಸಮಯದಲ್ಲಿ ಬಹಳ ಕಷ್ಟ ಆಗುತ್ತೆ. ಆದರೂ ಕೂಡ ಆಡಿದ ಮಾತಿನಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಹಿರಿಯರು ಮನ್ನಿಸಿ ಇನ್ನೂ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು ಎಂಬುದಾಗಿ ಕೇಳಿಕೊಂಡು ಮಂಗಳದ ಭಾಗವನ್ನು ಹೇಳುವವಳಿದ್ದೇನೆ. ಜಯಮಂಗಳಂ ನಿತ್ಯ ಶುಭಮಂಗಳಂ, ಜಯಮಂಗಳಂ ನಿತ್ಯ ಶುಭಮಂಗಳಂ, ಜಯಮಂಗಳಂ ನಿತ್ಯ ಶುಭಮಂಗಳಂ, ಜಯಮಂಗಳಂ ನಿತ್ಯ ಶುಭಮಂಗಳಂ. ಪಾವನ ಕೂತರ ಮಡುಹಿರಗೆ ಗೋವಳನಾಗುತ್ತ ಮೆರೆದವಗೆ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಬಾಸುರ ಬೆಣ್ಣೆ ಕತ್ತ ಆತನಿಗೆ ಪೋಷಕವೇ ದೌವ್ಯಾತನಿಗೆ, ಯಾಕ ಜನರ ಪರಿಪಾಲನಿಗೆ ದೋಷ ದೂರ ಬರುವೇತನಿಗೆ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಶ್ರೀಕೃಷ್ಣಾರ್ಪಣಮಸ್ತು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತೆ ಹರಿಕಥಾ ವಿದುಷಿ ಶ್ರೀಮತಿ ರುಕ್ಮಿಣಿ ಹಂದೆ ಮತ್ತು ಬಳಗದವರಿಂದ ಅದ್ಭುತವಾದ ಹರಿಕಥೆಯನ್ನ ನೋಡಿದ್ದೇವೆ. ಶ್ರೀ ಕೃಷ್ಣಾವತಾರ ಕಥಾಭಾಗದಲ್ಲಿ ಬರುವಂತಹ ಹಲವಾರು ಸನ್ನಿವೇಶಗಳನ್ನು ನಾವು ಹರಿಕಥೆಯ ಮೂಲಕ ತಿಳಿದುಕೊಂಡ್ವಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೊಮ್ಮೆ ದೈಜಿವಾಡ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಹಬ್ಬವನ್ನ ಇನ್ನಷ್ಟು ಸಂಭ್ರಮ ಸಡಗರದಿಂದ ಆಚರಿಸಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸುತ್ತಿದ್ದೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವಾಡ್ 24x7.